ರಾಜ್ಯ ಸರ್ಕಾರ ನಡೆಸುತ್ತಿರೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಸಮ್ಮೇಳನ ಇವತ್ತಿನಿಂದ ಆರಂಭವಾಗಲಿದೆ. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಖ್ಯಾತ ಮಾನವ ಹಕ್ಕುಗಳ ವಕೀಲ ಮಾರ್ಟಿನ್ ಲೂಥರ್ ಕಿಂಗ್ ಥ್ರೀ ಇಂದು ಸಂಜೆ ಸಮ್ಮೇಳನ ಉದ್ಘಾಟಿಸಿದ್ದಾರೆ. ಹಾಗಾದ್ರೆ ಈ ಸಮ್ಮೇಳನದ ವಿಶೇಷತೆಗಳೇನಿರಬಹುದು ಇಲ್ಲಿದೆ ನೋಡಿ. बाबा साहेब डॉक्टर बीआर अंबेडकर नूरा इपत्तारने जन्म वर्षाचरण राज्य इतिहास पुटली सवर्णाक्षर दाखलागलिदे. अंबेडकर नूरा इपत्तारने वर्षाचरण स्मरणे राज्य सरकार बेंगलूर कृषि विश्वविद्यालय दिन अंतराष्ट्रीय सम्मेलन एर्पडिसिदे. जीकेविके बाबू राजेंद्र प्रसाद सभांगण सिद्धते पूर्णगोंडिदे. ಈ ಸಮ್ಮೇಳನದಲ್ಲಿ 83 ಅಂತಾರಾಷ್ಟ್ರೀಯ 149 ರಾಷ್ಟ್ರೀಯ ಹಾಗೂ 83 ರಾಜ್ಯದ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ 2000 ವಿಶೇಷ ಆಹ್ವಾನಿತರು ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಪಂಚದ 84 ಖ್ಯಾತ ವ್ಯಕ್ತಿಗಳನ್ನು ಈ ಸಮ್ಮೇಳನಕ್ಕೆ ಆಹ್ವಾನಿಸಿದ್ದೇವೆ. ಭಾರತ ದೇಶದ ಸುಮಾರು ವಿವಿಧ ರಂಗಗಳ ಪರಿಣಿತರು, ಸೋಷಿಯಲ್ ಆಕ್ಟಿವಿಸ್ಟ್, ಎಕನಾಮಿಸ್ಟ್, ಪೊಲಿಟಿಕಲ್ ಅನಲಿಸ್ಟ್, ಹ್ಯೂಮನ್ ರೈಟ್ಸ್ ವರ್ಕರ್ಸ್ ಅಂಡ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಸ್, ಪೊಲಿಟಿಕಲ್ ಲೀಡರ್ಸ್, ಹೀಗೆ ವಿವಿಧ ರಂಗಗಳ ದೇಶದ 80 ಜನರನ್ನ ಪ್ರಮುಖರನ್ನ ಆಹ್ವಾನಿಸಿದ್ದೇವೆ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ರಾಜಕೀಯ ನ್ಯಾಯದ ಪರಿಕಲ್ಪನೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮತ್ತು ಸಾಮಾಜಿಕ ಸನ್ನಿವೇಶ, ಆರ್ಥಿಕ ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಸಾಂಸ್ಕೃತಿಕ ಡೊಮೇನ್ಗಳ ಬಗ್ಗೆ ವಿದ್ವಾಂಸರು ಸಮ್ಮೇಳನದಲ್ಲಿ ವಿಷಯ ಮಂಡನೆ ಮಾಡಲಿದ್ದಾರೆ. ವಿಚಾರ ಸಂಕಿರಣಗಳಿಗಾಗಿ 6 ಥಿಯೇಟರ್ಗಳ ವ್ಯವಸ್ಥೆ ಮಾಡಲಾಗಿದೆ. 12 ದುಂಡು ಮೇಜಿನ ಸಭೆಗಳು ನಡೆಯಲಿವೆ. ಇನ್ನು ಸಮ್ಮೇಳನ ನಡೆಯುವ ಸಭಾಂಗಣದ ಹೊರಗಡೆ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ಊಟದ ವ್ಯವಸ್ಥೆಯನ್ನು ಸಮ್ಮೇಳನದಲ್ಲಿ ಮಾಡಲಾಗಿದೆ. 13 ಮೇನ್ ಹಾಲ್ ಓಪನಿಂಗ್ ಡೇ 2000 ಜನ ಡೆಲಿಗೇಟ್ಸ್ ಅಲ್ಲಿ ಕುಳಿತುಕೊಳ್ಳಲಿಕ್ಕೆ ಆಸನ ವ್ಯವಸ್ಥೆ ಮಾಡಿದ್ದೇವೆ. ಸೆಮಿನಾರ್ಗಳನ್ನು ಮಾಡಲಿಕ್ಕೆ 6 ಥಿಯೇಟರ್ಗಳನ್ನು ರಚನೆ ಮಾಡಿದ್ದೇವೆ. ಈ ಬಿಲ್ಡಿಂಗ್ನ ಒಳಗಡೆ 6 ಕಡೆ 500 ರಿಂದ 6 ಜನ ಕೂತು ಒಟ್ಟು 12 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನು, ಪ್ರತಿಯೊಂದು ರೌಂಡ್ ಟೇಬಲ್ ಅಲ್ಲಿ 50 ರಿಂದ 60 ಜನ ಡೆಲಿಗೇಟ್ಸ್ ಮಾತಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. 1300 ರಿಂದ 1500 ಜನರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಸಮ್ಮೇಳನದ ಮೂಲಕ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಯುವ ಸಮುದಾಯಕ್ಕೆ ತಲುಪಿಸುವುದು ರಾಜ್ಯ ಸರ್ಕಾರದ ಉದ್ದೇಶ. ಇದಕ್ಕಾಗಿ ರಾಜ್ಯದ 13 ವಿಶ್ವವಿದ್ಯಾನಿಲಯಗಳಲ್ಲೂ ಸಮ್ಮೇಳನದಲ್ಲಿ ವಿದ್ವಾಂಸರ ಭಾಷಣಗಳನ್ನು ವೆಬ್ಕಾಸ್ಟಿಂಗ್ ಮೂಲಕ ಬಿತ್ತರಿಸುವ ವ್ಯವಸ್ಥೆ ಮಾಡಲಾಗಿದೆ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ, ಬೆಂಗಳೂರು.